हाय फ्रेंड्स, एल्रिगू नमस्कार। तेजु वेज रेसिपी चैनल गे स्वागत। इवत नान मार्ता रो रेसिपी बंदु शेंगा चटनी पुड़ी। इदु चपातीगे अन्नद जोते तुम्बाने रुचियागिरुत्ते। बन्नी इदन्नु हेगे माडोदु, इदक्के बेकागिरुवंत इंग्रीडियंट्स गळेनु अन्नोदन्न नोड्को बरोण। ಇಲ್ಲಿ ನಾನು ಒಂದು ಕಪ್ನಷ್ಟು ಶೇಂಗಾ ಬೀಜನ ತಗೊಂಡಿದ್ದೀನಿ, ಹಾಗೆ ಒಂದು ಕಪ್ನಷ್ಟು ಉರ್ಗಡ್ಲೆ, ಹಾಗೆ 15 ಬ್ಯಾಡ್ಗೆ ಮೆಣಸಿನಕಾಯಿ, ಹಾಗೆ ಒಂದು 12 ಗುಂಟೂರು ಮೆಣಸಿನಕಾಯಿನ ತಗೊಂಡಿದ್ದೀನಿ, ಹಾಗೆ ಒಂದು ಕಪ್ನಷ್ಟು ಕೊಬ್ಬರಿ ತುರಿನ ನಾನು ಇಲ್ಲಿ ತಗೊಂಡಿದ್ದೀನಿ, ಹಾಗೆ ಗೋಲಿ ಗಾತ್ರದಷ್ಟು ಹುಣಸೆಹಣ್ಣು, ಕರಿಬೇವು, ರುಚಿಗೆ ತಕ್ಕಷ್ಟು ಉಪ್ಪು। ಬನ್ನಿ ಈಗ ಹೇಗೆ ಮಾಡೋದಂತ ನೋಡ್ಕೊ ಬರೋಣ। ಈಗ ಒಂದು ಬಾಂಡ್ಲಿನ ಇಟ್ಕೊಂಡು ಅದಕ್ಕೆ ನಾನು ಶೇಂಗಾ ಬೀಜನ ಹಾಕಿ ಚೆನ್ನಾಗಿ ನಾನು ಇಲ್ಲಿ ಹುರ್ಕೋತೀನಿ। ನಾನು ಲೋ ಫ್ಲೇಮ್ ಅಲ್ಲಿ ಚೆನ್ನಾಗಿ ಇಲ್ಲಿ ನಾನು ಫ್ರೈ ಮಾಡ್ಕೊತಾ ಇದೀನಿ। ಹೈ ಫ್ಲೇಮ್ ಅಲ್ಲಿ ಇಟ್ಟು ಫ್ರೈ ಮಾಡ್ಕೊಂಡ್ರೆ ಮೇಲೆಲ್ಲ ಬ್ಲ್ಯಾಕ್ ಆಗುತ್ತೆ, ಒಳಗಡೆ ಚೆನ್ನಾಗಿ ಬೆಂದಿರಲ್ಲ, ಅದಕ್ಕೋಸ್ಕರ ನಾನು ಇಲ್ಲಿ ಲೋ ಫ್ಲೇಮ್ ಅಲ್ಲಿ ಹುರ್ಕೊಂತಾ ಇದೀನಿ। ನೀವೇನಾದರೂ ಇದೇ ಫಸ್ಟ್ ಟೈಮ್ ನನ್ನ ಚಾನೆಲ್ ನ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ। ನೋಡ್ತಾ ಇರಬಹುದು ನೀವು, ನಾನು ಚೆನ್ನಾಗಿ ಫ್ರೈ ಮಾಡಾಗಿದೆ। ಈಗ ಇದನ್ನ ನಾನು ಚೆನ್ನಾಗಿ ಈ ರೀತಿ ಪ್ರೆಸ್ ಮಾಡಿ ಸಿಪ್ಪೆನ ನಾನು ಇಲ್ಲಿ ತಗೋತೀನಿ। ನೀವು ನೋಡ್ತಾ ಇರಬಹುದು ಎಷ್ಟು ಈಜಿಯಾಗಿ ಸಿಪ್ಪೆ ಬರ್ತಾ ಇದೆ ಅಂತ, ಅದಕ್ಕೋಸ್ಕರ ನಾವು ಚೆನ್ನಾಗಿ ಬೀಜನ ಹುರ್ಕೋಬೇಕಾಗುತ್ತೆ। ನಂತರ ಒಂದು ಪಾತ್ರೆನ ಇಟ್ಕೊಂಡು ಈಗ ನಾನು ಬ್ಯಾಡ್ಗೆ ಮೆಣಸಿನಕಾಯಿ ಹಾಗೆ ಗುಂಟೂರು ಮೆಣಸಿನಕಾಯಿ ಎರಡನ್ನು ಹಾಕಿ ಚೆನ್ನಾಗಿ ನಾನು ಇಲ್ಲಿ ಇದನ್ನು ಕೂಡ ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಟು ಫ್ರೈ ಮಾಡ್ಕೋತೀನಿ। ಈಗ ಇದು ಫ್ರೈ ಆದ ನಂತರ ಇದಕ್ಕೆ ನಾನು ಸ್ವಲ್ಪ ಕರಿಬೇವನ್ ಕೂಡ ಇದಕ್ಕೇನೆ ಸೇರಿಸಿ ಇದನ್ನು ಕೂಡ ಒಂದು ನಿಮಿಷ ಫ್ರೈ ಮಾಡ್ಕೋತೀನಿ। ಇದು ಫ್ರೈ ಆದ ನಂತರ ಗ್ಯಾಸ್ ಆಫ್ ಮಾಡಿ ನಾನು ಇದರಲ್ಲೇನೆ ಒಂದು 5 ನಿಮಿಷ ಬಿಡ್ತೀನಿ, ಯಾಕೆಂದರೆ ಚೆನ್ನಾಗಿ ಗರ್ಗರಿ ಆಗುತ್ತೆ। ಗ್ಯಾಸ್ ಆಫ್ ಆದ ತಕ್ಷಣ ಈಗ ಇದಕ್ಕೆ ನಾನು ಕೊಬ್ಬರಿ ತುರಿನೂ ಕೂಡ ಇದಕ್ಕೆ ಸೇರಿಸ್ಕೊಂಡು ಸ್ವಲ್ಪ ಬಿಸಿ ಮಾಡ್ಕೋತೀನಿ। ಈ ರೀತಿ ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡಿ ಬಿಸಿ ಮಾಡ್ಕೊಂತೀನಿ। ಈಗ ಇದೆಲ್ಲ ಚೆನ್ನಾಗಿ ಫ್ರೈ ಆಗಿದೆ। ಈಗ ಒಂದು ಮಿಕ್ಸಿ ಜಾರನ್ನು ತಗೊಂಡು ಫ್ರೈ ಮಾಡಿಟ್ಕೊಂಡಿರುವಂಥ ಕೊಬ್ಬರಿ ತುರಿ ಹಾಗೆ ಮೆಣಸಿನಕಾಯಿಗಳನ್ನು ನಾನು ಇಲ್ಲಿ ಸೇರಿಸ್ಕೊತಾ ಇದ್ದೀನಿ। ಸೇರಿಸ್ಕೊಂಡು ಇದಕ್ಕೆ ನಾನು ಉರ್ತಿ ಸಿಪ್ಪೆ ತೆಗೆದಿರುವಂಥ ಶೇಂಗಾ ಬೀಜ ಕೂಡ ಸೇರಿಸ್ಕೊಂಡು, ಹಾಗೆ ಇದಕ್ಕೆ ಉರ್ಗಡ್ಲೆ, ಹಾಗೆ ಹುಣಸೆ ಹಣ್ಣು, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ನಾನಿಲ್ಲಿ ಆ್ಯಡ್ ಮಾಡಿ ಇದನ್ನು ಪುಡಿ ಮಾಡ್ಕೊಂಡು ಬರ್ತೀನಿ। ತೀರಾ ನುಣ್ಣಕ್ಕೆ ಪುಡಿ ಮಾಡೋಕೆ ಹೋಗ್ಬೇಡಿ, ಸ್ವಲ್ಪ ತರ್ತರಿಯಾಗೆ ಪುಡಿ ಮಾಡ್ಕೊಬನ್ನಿ। ನೋಡ್ತಾ ಇರ್ಬೋದು ನೀವು, ನಾನೀಗ ಮಿಕ್ಸಿ ಮಾಡಿ ಬಂದಿದ್ದೀನಿ, ಈಗ ನಾನು ತೋರಿಸ್ತೀನಿ ನೋಡಿ ನೋಡಿ, ಇಷ್ಟು ರುಬ್ಬಿದ್ರೆ ಸಾಕು। ಈಗ ಇದನ್ನು ನಾನೊಂದು ಸರ್ವಿಂಗ್ ಬೌಲ್ಗೆ ಸರ್ವ್ ಮಾಡ್ಕೊತಾ ಇದ್ದೀನಿ। ನೋಡಿದ್ರಲ್ಲ ಎಷ್ಟು ಸಿಂಪಲ್ಲಾಗಿ ಶೇಂಗಾ ಬೀಜ ಚಟ್ನಿ ಪುಡಿನ ಮಾಡ್ಕೋಬೋದು ಅಂತ। ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಈ ರೆಸಿಪಿನ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಾಮೆಂಟ್ ಮೂಲಕ ತಿಳಿಸಿ। ಇದೇ ರೀತಿ ಈಸಿ ರೆಸಿಪಿಗೋಸ್ಕರ ತೇಜು ವೆಜ್ ರೆಸಿಪಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ।